ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಸನ್ ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ತಿಮ್ಮಶ್ರೀ. ಫ್ರೆಂಡ್ಸ್, ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಪ್ರಾರಂಭ ಆಗಿದೆ. ಇವತ್ತಿನಿಂದ ನವರಾತ್ರಿ ಪ್ರಾರಂಭ ಆಗಿದೆ ಸ್ನೇಹಿತರೆ. ಇದರ ಪ್ರಯುಕ್ತವಾಗಿ ಮೈಸೂರಿನ ಪ್ಯಾಲೇಸ್ ಮತ್ತೆ ಮೈಸೂರಿನ ಪ್ರಮುಖ ರೋಡ್ಗಳಲ್ಲಿ ಪ್ರಮುಖ ಕಟ್ಟಡಗಳಿಗೆ ದೀಪಾಲಂಕಾರವನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ತಮ್ಮಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ಈ 9 ದಿನಗಳ ದಸರಾದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಶೂಟ್ ಮಾಡಿ ತಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ನಾವು ಅಪ್ಲೋಡ್ ಮಾಡುವಂಥ ದಸರಾಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕಾಗಿದ್ದರೆ ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡಿದ್ದೆ. ಆದರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ದಸರಾಗೆ ಸಂಬಂಧಪಟ್ಟ ವಿಡಿಯೋಗಳು ತಾವು ನೋಡ್ಬೋದಾಗಿರುತ್ತೆ. ಫ್ರೆಂಡ್ಸ್, ನಾವು ಅರಮನೆಯಿಂದ ಪ್ರಾರಂಭ ಮಾಡೋಣ. ಬನ್ನಿ, ನೀವಿಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು, ಅರಮನೆಯ ದೀಪಾಲಂಕಾರ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ಬೋದು. ಇಲ್ಲಿ ಸಾಕಷ್ಟು ಜನರು ಇದನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ನಾವು ಬೇರೆ ಬೇರೆ ಪ್ರಮುಖ ಸ್ಟ್ರೀಟ್ಗಳಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ಮೆಟ್ರೋಪಾಲಿಟನ್ ಸರ್ಕಲ್ ಅಂದ್ರೆ
ಬಾರಿ ಸರಳ ದರ್ಶನ ಅಂತೇಳಿ ಲೈಟಿಂಗ್ಸ್ ಅನ್ನ ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ 2023 ವಿಶ್ವವಿಖ್ಯಾತ ದಸರಾದ ಮೈಸೂರಿನ ಲೈಟಿಂಗ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಮೈಸೂರಿನ 2023 ದಸರಾದ ಲೈಟಿಂಗ್ಸ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಕಾರ್ಯಕ್ರಮಗಳು ದಸರಾದ ಪ್ರಯುಕ್ತ ನಡೀತಾ ಇದೆ ಸ್ನೇಹಿತರೆ. ನಾನು ಒಂದೊಂದಾಗಿ ಅದನ್ನು ಶೂಟ್ ಮಾಡಿ ತಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಫ್ರೆಂಡ್ಸ್ ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಗೂ ಥ್ಯಾಂಕ್ ಯು, ಬೈ.